ಎಲ್ಲರಿಗೂ ನಮಸ್ಕಾರ, ನಾನು ಶರಣ್ಯ. ತುಂಬಾ ದಿನ ಆಗಿತ್ತು ಅನ್ಸುತ್ತೆ ನನ್ನನ್ನು ನೋಡಿ, ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕಕ್ ಆಗ್ತಿಲ್ಲ, ಅದಕ್ಕೆ ಫಸ್ಟ್ ಸಾರಿ. ಈಗ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ, ತುಂಬಾ ವರ್ಕ್ ಇದ್ದಿದ್ರಿಂದ ಹಾಕಕ್ ಆಗ್ತಿರ್ಲಿಲ್ಲ, ಅದು ಹಾಕೆ ಹಾಕ್ತೀನಿ. ಇವತ್ತು ಒಂದು ಒಳ್ಳೆ ಟಿಪ್ ತಗೊಂಡ್ ಬಂದಿದ್ದೀನಿ. ನಮ್ಮಲ್ಲಿ ಹಲವಾರು ಜನಕ್ಕೆ ಅನ್ಸಿ ಅನ್ಸಿರುತ್ತೆ ಅಂದ್ರೆ, ರೀಚಾರ್ಜ್ ಮಾಡಕ್ಕೂ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಮಕ್ಕಳಿಗೆ ಚಿಕ್ಕ ಚಿಕ್ಕ ವಿಷಯನ ತಕ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸಿರ್ಬೋದು. ಆತರ ನನ್ಗೂ ರೀಚಾರ್ಜ್ ಮಾಡಕ್ಕೆ ದುಡ್ಡಿಲ್ಲ ಅನ್ನೋ ಫೀಲ್ ನನ್ಗೂ ಕೆಲವು ವರ್ಷಗಳ ಹಿಂದೆ ಇತ್ತು. ರೀಚಾರ್ಜ್ ಅಂತ ಅಲ್ಲ, ಚಿಕ್ಕ ಚಿಕ್ಕ ವಿಷಯನ ನಾವು ಯಾವ್ದಾದ್ರು ಮಿಸ್ ಮಾಡ್ಕೊತಾ ಇರ್ಬೋದು, ತಗೊಳಕ್ ಆಗಿಲ್ಲ ಅನ್ನೋ ಫೀಲ್ ಇರ್ಬೋದು. ಬಟ್ ಇವತ್ತು ಈ ವಿಡಿಯೋ ಅಲ್ಲಿ ಹೇಗೆ ಈಸಿಯಾಗಿ ಮನಿನ ಗಳಿಸ್ಬೋದು ಅಂತ ಒಂದು ಟಿಪ್ ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಅದು ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಪರವಾಗಿಲ್ಲ. ಇದು ಜೆನ್ಯೂನ್ ಫೀಡ್ಬ್ಯಾಕ್, ನಾನು ಯೂಸ್ ಮಾಡಿ ನನಗೆ ಮನಿ ಬಂದಿದ್ರಿಂದ ನಾನು ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಇಲ್ಲ, ನನಗೆ ರೆಫರೆನ್ಸ್ ಇಂದ ಮನಿ ಬರುತ್ತೆ ಆ ಥರ ಏನೂ ಇಲ್ಲ. ಸೊ ಇದು ನಾನು ನಿಮ್ಗೆ ಯೂಸ್ ಆಗುತ್ತೆ ಅಂತ ಒಂದು ಕಂಟೆಂಟ್ ತಗೊಂಬಂದಿದ್ದೀನಿ. ಸೊ ಇದರಲ್ಲಿ ಹೇಗೆ ಏನೇನೆಲ್ಲ ಇದೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಅವಾಗ ನೋಟಿಫಿಕೇಶನ್ಸ್ ಬರುತ್ತೆ, ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ಯೂಸ್ ಆಗ್ಬೋದು. ಈಗ ತಡೆ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ, ಬನ್ನಿ ಒಂದೇದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಇದು ಏನು ಅಂತ ಹೇಳಿದ್ರೆ, ರಕುತೇನ್ ಇನ್ಸೈಟ್ಸ್ ಅಂತ ಒಂದು ವೆಬ್ಸೈಟ್ ಇದು. ನೀವು ವೆಬ್ಸೈಟ್ ಆಗಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಡೌನ್ಲೋಡ್ ಮಾಡಿ ಆಪ್ ಆಗಾದ್ರೂ ಯೂಸ್ ಮಾಡ್ಬೋದು. ಇದ್ರಲ್ಲಿ ಏನ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಅವರು ಸರ್ವೇಸ್ನ ಕಳಿಸ್ತಾರೆ. ಸರ್ವೇಸ್ ಅಂತ ಹೇಳಿದ್ರೆ ಅದು ಅಗ್ರಿಕಲ್ಚರ್ ಮೇಲೆ ಇರ್ಬೋದು, ಇಲ್ಲ ಅದು ಅಪ್ಲಯನ್ಸಸ್ ಅಂದ್ರೆ ನಾವು ಮನೇಲಿ ಯೂಸ್ ಮಾಡೋ ಯಾವುದೇ ಪದಾರ್ಥಗಳಾಗಿರ್ಬೋದು, ಅದು ಒಂದೊಂದ್ಸಲ ಪ್ರಾಡಕ್ಟ್ಸ್ ಆಗಿರುತ್ತೆ, ಶಾಂಪೂಸ್ ಆಗಿರುತ್ತೆ, ಇಲ್ಲ ವಾಷಿಂಗ್ ಮೆಷಿನ್ಸ್, ಯಾವ್ದ್ರ ಮೇಲಾದ್ರೂ ಅವರು ಫೀಡ್ಬ್ಯಾಕ್ ಕೇಳ್ತಾರೆ. ನಿಮ್ಮ ಅನಿಸಿಕೆ ಏನು, ಇದನ್ನ ಯೂಸ್ ಮಾಡಿದ್ದೀರಾ, ಇದು ಎಷ್ಟು ಹೆಲ್ಪ್ಫುಲ್ ಅನಿಸ್ತು ನಿಮ್ಗೆ, ನೀವು ಇದನ್ನ ಮತ್ತೆ ಯೂಸ್ ಮಾಡಕ್ ಇಷ್ಟಪಡ್ತೀರಾ, ಇಷ್ಟಪಡಲ್ವಾ. ಅಂದ್ರೆ ಎಲ್ಲ ಸರ್ವೇಸು ಒಂದೊಂದ್ ಟೈಮ್ ಇರುತ್ತೆ, ಅಂದ್ರೆ ಒಂದು 5 ಮಿನಿಟ್ಸ್ ಇಡಬಹುದು, ಒಂದು 10 ಮಿನಿಟ್ಸ್ ಮ್ಯಾಕ್ಸಿಮಮ್, ಅಂದ್ರೆ 20-30 ಮಿನಿಟ್ಸ್, ಅದಕ್ಕೆ ಮೇಲೆ ಯಾವ ಸರ್ವೇಸು ಹೋಗಲ್ಲ. ಮತ್ತೆ ಯಾವ ಲ್ಯಾಂಗ್ವೇಜ್ ಅಂತ ಕೇಳ್ಬೋದು, ಲ್ಯಾಂಗ್ವೇಜ್ ಬಂದು ಇಂಗ್ಲಿಷ್ ಇಲ್ಲ ಹಿಂದಿಯಲ್ಲಿ ಇರುತ್ತೆ, ಮ್ಯಾಕ್ಸಿಮಮ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸಮಟೈಮ್ಸ್ ಅದು ಹಿಂದಿನೂ ಸಜೆಸ್ಟ್ ಮಾಡುತ್ತೆ, ಅವಾಗ ನೀವು ಹಿಂದಿನೂ ಚೂಸ್ ಮಾಡಿಬೇಕಾದ್ರೂ ನೀವು ಆನ್ಸರ್ ಮಾಡ್ಕೋಬಹುದು. ನಾನು ಮೋಸ್ಟ್ ಆಫ್ ಆಲ್ ಇಂಗ್ಲಿಷ್ ಅಲ್ಲೇ ಮಾಡೋದು, ನನಗೆ ಹಿಂದಿ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ, ಅದಕ್ಕೆ ನಾನು ಇಂಗ್ಲಿಷ್ ಅಲ್ಲೇ ಆನ್ಸರ್ ಮಾಡ್ತಾ ಹೋಗ್ತೀನಿ. ಈ ತರ ಸರ್ವೇಸ್ ಆನ್ಸರ್ ಮಾಡೋದ್ರಿಂದ ನಿಮ್ಗೆ ಒಂದೊಂದು ಸರ್ವೆಗೆ ಒಂದೊಂದು ಪಾಯಿಂಟ್ಸ್ ಇರುತ್ತೆ. ಒಂದು ಸರ್ವೆಗೆ 1 ಪಾಯಿಂಟ್ ಬರ್ಬೋದು, ಇನ್ನೊಂದು ಸರ್ವೆಗೆ 40 ಪಾಯಿಂಟ್ಸ್ ಬರ್ಬೋದು, ಇನ್ನೊಂದು ಸರ್ವೆಗೆ 50 ಪಾಯಿಂಟ್ಸ್ ಬರ್ಬೋದು. ಸೊ ಈ ತರ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ, ಈ ಪಾಯಿಂಟ್ಸ್ ಇಂದ ನೀವು ಅರ್ನ್ ಮಾಡ್ತಾ ಹೋಗ್ತೀರಾ. ಸೊ ಈಗ ಒಂದ್ ಮಂತ್ ಅಲ್ಲಿ ಯಾವಾಗ ಬೇಕಾದ್ರೂ ಸರ್ವೆ ಬರ್ಬೋದು, ಅಂದ್ರೆ ಅದಕ್ಕೆ ಸಮ್ ಟೈಮ್ಸ್ ಅಂತ ಇರುತ್ತೆ. ಇವಾಗ ಇವತ್ತು ಸರ್ವೆ ಬಂತಂದ್ರೆ ಅದು ಒಂದು ದಿನದಲ್ಲಿ ಎಕ್ಸ್ಪೈರ್ ಆಗೋ ಸರ್ವೆ ಆಗಿದ್ರೂ ಇರ್ಬೋದು, ಇಲ್ಲ 1 ವೀಕ್ ಅಲ್ಲಿ ಎಕ್ಸ್ಪೈರ್ ಆಗೋ ಸರ್ವೆ ಆದ್ರೂ ಆಗ್ಬೋದು, ಇಲ್ಲ 1 ಮಂತ್ ಆದ್ರೂ ಎಕ್ಸ್ಪೈರ್ ಆಗದೇ ಇರ್ಬೋದು. ಸೊ ಅದನ್ನ ನೀವು ಅವತ್ತು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ನೀವು ಸಾಲ್ವ್ ಮಾಡ್ಬೋದು. ಟೈಮ್ ಲಿಮಿಟ್ ಅಂತ ಏನೂ ಇಲ್ಲ, ನಾವು ಇವಾಗಲೇ ಸಾಲ್ವ್ ಮಾಡ್ಬೇಕು, ಈ 1 ಅವರ್ ಒಳಗಡೆ ಮಾಡ್ಬೇಕು ಆ ಥರ ಇರಲ್ಲ. ಅಟ್ಲೀಸ್ಟ್ 1 ಡೇ ಟೈಮ್ ಇರುತ್ತೆ, ಇಲ್ಲ ಮೋರ್ ದ್ಯಾನ್ 1 ಡೇ ಟೈಮ್ ಇರುತ್ತೆ. ನೀವು ಸಾಲ್ವ್ ಮಾಡ್ಬೇಕು ಅಂದ್ರೆ ನೀವು ಜಸ್ಟ್ ನಿಮ್ಮ ಅನಿಸಿಕೆ ಹೇಳೋದಷ್ಟೇ, ನೀವು ಚೂಸ್ ಮಾಡ್ಬೇಕು ಒಂದ್ಸಲ ನೀವು ಬರಿಬೇಕಾಗುತ್ತೆ. ಸೊ ಅಷ್ಟೇ ಅದು ಸರ್ವೆ ಅಲ್ಲಿ. ಈ ತರ ಪಾಯಿಂಟ್ಸ್ ಬರ್ತಾ ಇದ್ದಂಗೆ ನೀವು ಅದನ್ನ ಕನ್ವರ್ಟ್ ಮಾಡ್ಕೋಬಹುದು. ಏನೇನೆಲ್ಲ ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ನೀವು ರಕುತೀನ್ ಇನ್ಸೈಟ್ಸ್ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು, ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಹೋಗ್ಬಿಟ್ಟು ನೀವು ಸೈನ್ ಅಪ್ ಮಾಡ್ಬೇಕು, ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕು. ಅದರಲ್ಲಿ ನೀವು ನಿಮ್ಮ ಇಮೇಲ್ ಇಲ್ಲ ಗೂಗಲ್ ಅಂದ್ರೆ ಜಿಮೇಲ್ ಇಲ್ಲ ಫೇಸ್ಬುಕ್ ಅಕೌಂಟ್, ಇದ್ರ ಮೂರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡಿ ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾನು ಇಮೇಲ್ ಮುಖಾಂತರ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಪಾಸ್ವರ್ಡ್ ಎಂಟರ್ ಮಾಡಿರ್ತೀರಾ ಅಲ್ವಾ, ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಲಾಗಿನ್ ಆಗ್ಬೇಕು, ಸೈನ್ ಅಪ್ ಆಗ್ಬೇಕು. ಸೈನ್ ಅಪ್ ಆದ್ಮೇಲೆ ನಿಮ್ ಪ್ರೊಫೈಲ್ ಎಲ್ಲ ಕಾಣುತ್ತೆ, ನಿಮ್ಗೆ ಸರ್ವಿಸ್ ಎಲ್ಲ ಬರುತ್ತೆ. ಸೊ ಯಾವ ಅಕೌಂಟ್ ನೀವು ಯೂಸ್ ಮಾಡಿರ್ತೀರಾ, ಇಮೇಲ್ ಇಲ್ಲ ಜಿಮೇಲ್ ಇಲ್ಲ ಅಂದ್ರೆ ಫೇಸ್ಬುಕ್, ಅದನ್ನ ಯೂಸ್ ಮಾಡ್ಕೊಂಡು ನಿಮ್ ಪಾಸ್ವರ್ಡ್ ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೇಕು. ಲಾಗಿನ್ ಆದ್ಮೇಲೆ ನಿಮ್ಗೆ ಅಲ್ಲಿ ಮೆಂಬರ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರಲ್ಲಿ ನೀವು ಡೀಟೇಲ್ಸ್ ನ ಫಿಲ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಬೇಸಿಕ್ ವರ್ಕ್, ಹೌಸ್ ಹೋಲ್ಡ್, ಮತ್ತೆ ವರ್ಕ್, ಹೆಲ್ತ್ ರಿಲೇಟೆಡ್, ಈ ತರ 5 ಆಪ್ಷನ್ಸ್ ಇರುತ್ತೆ. ಇದ್ರಲ್ಲೂ ನೀವು ಫಿಲ್ ಮಾಡ್ಬೇಕು ನಿಮ್ ಡೀಟೇಲ್ಸ್ನ. ವೆಹಿಕಲ್ ಕೂಡ ಇರುತ್ತೆ ಅದರಲ್ಲಿ. ಸೊ ಇದನ್ನೆಲ್ಲ ಫಿಲ್ ಮಾಡಿದ್ಮೇಲೆ ನಿಮ್ಗೆ ಅದರಲ್ಲಿ ಗ್ರೀನ್ ಮಾರ್ಕ್ ತೋರಿಸ್ತಾ ಇರುತ್ತೆ, ನೀವು ಆಲ್ರೆಡಿ ಫಿಲ್ ಮಾಡಿದ್ದೀರಾ ಅಂತ. ಆ ಇದನ್ನ ಫಿಲ್ ಮಾಡ್ಬೇಕಾಗುತ್ತೆ. ಸೊ ಫಿಲ್ ಮಾಡ್ಬಿಟ್ಟು ನೀವು ರೆಡಿಯಾಗಿ ಇಟ್ಕೊಳ್ಳಿ ಅಕೌಂಟ್ನ, ಯಾವಾಗ ಬೇಕಾದ್ರೂ ಸರ್ವೇಸ್ ಬರ್ಬೋದು. ಸೊ ಅಲ್ಲಿ ಸರ್ವೆ ಅಂತ ಒಂದು ಆಪ್ಷನ್ ಇರುತ್ತೆ, ಸರ್ವೆನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸರ್ವೇಸ್ ಕಾಣಿಸುತ್ತೆ. ಇವಾಗ ನಾನು ಇಮೇಲ್ ಚೂಸ್ ಮಾಡಿರೋದ್ರಿಂದ ಯಾವಾಗ ಸರ್ವೆ ಬಂದ್ರು ನನಗೆ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ ಇಮೇಲ್ಗೆ ಸರ್ವೆ ಇದೆ ಅಂತ.
ಅದ್ರ ಮೇಲೆ ನಾನು ಇಮೇಲ್ ಮುಖಾಂತರನೂ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅಲ್ಲಿಂದಾನೆ ಸೈನ್ ಇನ್ ಆಗಿಬಿಟ್ಟು ನನ್ನ ಸರ್ವೇಸ್ನ ಅಟೆಂಡ್ ಮಾಡ್ತೀನಿ. ಅಟೆಂಡ್ ಮಾಡಿದ್ಮೇಲೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಒಂದೊಂದ್ಸಲ ಪಾಯಿಂಟ್ ತಕ್ಷಣ ಅಂದರೆ ಮ್ಯಾಕ್ಸಿಮಮ್ ಸರ್ವೇಸ್ಗೆ ಪಾಯಿಂಟ್ ತಕ್ಷಣ ಆ್ಯಡ್ ಆಗಿಬಿಡುತ್ತೆ, ಕೆಲವು ಸರ್ವೇಸಿಗೆ ಮಾತ್ರ ಟೈಮ್ ತಗೊಂಡು ಅದ್ಯಾಕಂದರೆ ಒಬ್ರು ನೋಡಿ ಆಮೇಲೆ ಅದಕ್ಕೆ ಪಾಯಿಂಟ್ಸ್ ಕೊಡೋದು ಇರುತ್ತೆ. ಒಂದೊಂದ್ಸಲ ಲೈಕ್ ಮ್ಯಾಕ್ಸಿಮಮ್ ಆಟೋಮ್ಯಾಟಿಕಾಗಿ ಪಾಯಿಂಟ್ಸ್ ಬಂದ್ಬಿಡುತ್ತೆ. ಸೊ ಈ ಥರ ಸರ್ವೇಸ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇದರಲ್ಲಿ ಮ್ಯಾಕ್ಸಿಮಮ್ ಸರ್ವೇಸು ಮೊಬೈಲಲ್ಲೇ ನೀವು ಸಾಲ್ವ್ ಮಾಡೋ ಥರ ಇರುತ್ತೆ, ಮೊಬೈಲಲ್ಲೇ ನೀವು ಆನ್ಸರ್ ಕೊಡೋ ಥರ ಇರುತ್ತೆ. ಅಂದರೆ ಕೆಲವು ಇವಾಗ ಮಂತಲ್ಲಿ ಒಂದು ಇಲ್ಲ ಎರಡು ಸರ್ವೇಸು ಲ್ಯಾಪ್ಟಾಪ್ ಇಲ್ಲ ಡೆಸ್ಕ್ಟಾಪಲ್ಲಿ ಯೂಸ್ ಮಾಡಿ ಇಲ್ಲ ಟ್ಯಾಬ್ಲೆಟಲ್ಲಿ ಯೂಸ್ ಮಾಡಿ ಅನ್ನೋ ಸಜೆಸ್ಟ್ ಮಾಡ್ಬೋದು. ಆವಾಗ ನೀವು ಟ್ಯಾಬ್ ಯೂಸ್ ಮಾಡಬೇಕಾಗುತ್ತೆ, ಇಲ್ಲ ಡೆಸ್ಕ್ಟಾಪ್ ಇಲ್ಲ ಲ್ಯಾಪ್ಟಾಪ್ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಮೋಸ್ಟ್ ಆಫ್ ದೆಮ್ ಅಂದರೆ ಮ್ಯಾಕ್ಸಿಮಮ್ ಎಲ್ಲಾನು ಮೊಬೈಲ್ ಸರ್ವೇಸೇ ಆಗಿರುತ್ತೆ. ನಿಮ್ಮ ಹತ್ರ ಇವಾಗ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ಸ್ ಇಲ್ಲ ಟ್ಯಾಬ್ ಇದ್ರೆ ನೀವು ಅದರಲ್ಲಿ ಆನ್ಸರ್ ಕೊಡ್ಬೋದು, ಇಲ್ಲಾಂದ್ರೂ ಪರವಾಗಿಲ್ಲ. ಇಲ್ಲಿ ಒಂದು ಎರಡು ಸರ್ವೇಸ್ ಅಷ್ಟೇ ತಾನೇ ಮಿಸ್ ಆಗುತ್ತೆ, ಅದರಿಂದ ನೀವು ವರಿ ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಬೇರೆ ಎಲ್ಲ ಸರ್ವೇಸ್ ಅನ್ನು ಆನ್ಸರ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ ಬರುತ್ತೆ, ಅದರಿಂದ ನೀವು ಮನಿ ಕಳಿಸ್ಬೋದು. ಸೊ ಮತ್ತೆ ಎಷ್ಟು ಪಾಯಿಂಟ್ಸ್ ಆಗಬೇಕು ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಡೌಟ್ ಇರುತ್ತೆ. ಸೊ ಮಿನಿಮಮ್ 100 ಪಾಯಿಂಟ್ಸ್ ಬೇಕೇ ಬೇಕು ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ. ಏನೇನೆಲ್ಲ ಕನ್ವರ್ಟ್ ಮಾಡ್ಕೋಬಹುದು ಅಂದರೆ, ನೀವು ಫಸ್ಟು ಪಾಯಿಂಟ್ಸ್ನ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪಾಯಿಂಟ್ ಶಾಪ್ ಅಂತ ಇದೆ. ಪಾಯಿಂಟ್ ಶಾಪ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪಾಯಿಂಟ್ಸ್ ತೋರಿಸುತ್ತೆ, ಮತ್ತು ಅಲ್ಲಿ ನೀವು ಏನೇನೆಲ್ಲ ಕನ್ವರ್ಟ್ ಮಾಡ್ಕೋಬಹುದು ಅಂತ ತೋರಿಸುತ್ತೆ. ಸೊ ನಿಮ್ಮ ಪಾಯಿಂಟನ್ನು ನೀವು ಪೇಟಿಎಂ ವ್ಯಾಲೆಟ್ಗೆ ಸೆಂಡ್ ಮಾಡ್ಕೋಬಹುದು, ಇಲ್ಲಾಂದರೆ ಅಮೆಝಾನ್ ವೌಚರ್ ಇಲ್ಲಾಂದರೆ ಫ್ಲಿಪ್ಕಾರ್ಟ್ ವೌಚರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ನೀವು ಯಾವುದು ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀರಾ ಅದ್ರ ಮುಖಾಂತರ ಕನ್ವರ್ಟ್ ಮಾಡ್ಕೋಬಹುದು. ಇವಾಗ ಆಲ್ರೆಡಿ ಅಮೆಝಾನ್ ಅಲ್ಲೆಲ್ಲ ರೀಚಾರ್ಜ್ ಮಾಡೋದು ಬಂದಿದೆ, ಪೇಟಿಎಂ ವ್ಯಾಲೆಟ್ ಇದ್ರೆ ಪೇಟಿಎಂ ಅಲ್ಲೂ ಯೂಸ್ ಮಾಡ್ಕೋಬಹುದು, ರೀಚಾರ್ಜ್ಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಹೆಂಗಿದ್ರು ಅದು ನಿಮ್ಮ ಅಕೌಂಟ್ ಅಲ್ಲೇ ಇರುತ್ತೆ, ಯಾವ್ದಾದ್ರು ಚೂಸ್ ಮಾಡ್ಬೋದು. ನಾನು ಅಮೆಝಾನ್ ಚೂಸ್ ಮಾಡ್ಕೊಂಡಿದ್ದೀನಿ. ಯಾವಾಗ ಅದು 100 ಪಾಯಿಂಟ್ಸ್ ಆಗುತ್ತೆ, ಇಲ್ಲ 100 ಇಂದ ಮೇಲೇನೂ ಇರ್ಬೋದು ಪರವಾಗಿಲ್ಲ. ಸೊ 100 ಪಾಯಿಂಟ್ಸ್ ಆಗಿದ ತಕ್ಷಣ ನೀವು ಅದರ ಪಾಯಿಂಟ್ ಶಾಪ್ಗೆ ಹೋಗ್ಬಿಟ್ಟು ಯಾವುದು ಬೇಕಂತ ನೀವು ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಇವಾಗ ಅಮೆಝಾನ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ಅಮೆಝಾನ್ ಓಪನ್ ಆಗುತ್ತೆ. ಆಮೇಲೆ ಅದು ಹೆಂಗೆ ನೀವು ಕನ್ವರ್ಟ್ ಮಾಡ್ಕೋಬೇಕು ಪಾಯಿಂಟ್ಸ್ನ ಅಂತ ಹೇಳಿದ್ರೆ, ನೀವು ಇವಾಗ ಅಮೆಝಾನ್ ಅಂತ ಕ್ಲಿಕ್ ಮಾಡ್ತಿರಲ್ಲ, ಸೊ ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ. ಅಂದರೆ ಒಂದೊಂದು ಪಾಯಿಂಟ್ ಕನ್ವರ್ಟ್ ಆಗೋದಕ್ಕೂ ಟೈಮ್ ಆಗುತ್ತೆ. ಇವಾಗ ನೀವು ಇವತ್ತು ಕ್ಲಿಕ್ ಮಾಡ್ತಿದ್ದೀರಾ ಅಂದ್ಕೊಂಡ್ರೆ, ಇವತ್ತು ಅಂದರೆ ನಾನು ಸುಮ್ಮನೆ ಒಂದು ಅಂದಾಜಲ್ಲಿ ಹೇಳ್ತೀನಿ, ಇವಾಗ ಒಂದು ಮಂತಲ್ಲಿ 1st-15 ಆ ಡೇಟ್ ಒಳಗಡೆ ನೀವು ಕ್ಲಿಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ನೋಟಿಫಿಕೇಶನ್ ಅವ್ರಿಗೆ ಸೆಂಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಅದು ಆ ಮಂತಿನ ಲಾಸ್ಟ್ ಡೇಟಲ್ಲಿ ನಿಮಗೆ ಅದು ಕೋಡ್ ಕಳಿಸುತ್ತೆ. ಇವಾಗ ಅಮೆಝಾನ್ ಅಂದರೆ ಅದು ವೌಚರ್ ಕೋಡ್ ಕಳಿಸುತ್ತೆ, ನಿಮಗೆ ಪಿನ್ ನಂಬರ್ ಕಳಿಸುತ್ತೆ. ಅದೇ ನೀವು ಇವಾಗ 16th ಇವಾಗ ಮಂತಲ್ಲಿ 16th ಯಾವತ್ತಾದರೂ ನೀವು ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನೋಟಿಫಿಕೇಶನ್ ಅವ್ರಿಗೆ ಸೆಂಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಅವಾಗ ಅದು ನೆಕ್ಸ್ಟ್ ಮಂತ್ 15th ನಿಮಗೆ ಅದು ಕ್ರೆಡಿಟ್ ಆಗುತ್ತೆ. ಅಂದರೆ ನಿಮ್ಮ ಪಿನ್ ನಂಬರ್ ಕಳಿಸ್ತಾರೆ, ನಾವು ಅದನ್ನು ಕ್ರೆಡಿಟ್ ಮಾಡ್ಕೋಬೇಕು. ಆ ಥರ ಪಿನ್ ನಂಬರ್ ಬಂದ ಮೇಲೆ ನಿಮ್ಗೆ ಒಂದು ನೋಟಿಫಿಕೇಶನ್ ಮತ್ತೆ ಬರುತ್ತೆ, ಇಮೇಲ್ಗೂ ಬರುತ್ತೆ, ನಿಮ್ಮ ರಕುತೇನ್ ಸರ್ವೀಸ್ ಅದು ಇನ್ಸೈಟ್ ರಕುತೇನ್ ಇನ್ಸೈಟ್ಸ್ ಅಲ್ಲೂ ಆ ವೆಬ್ಸೈಟ್ ಅಲ್ಲೂ ನಿಮ್ಗೆ ನೋಟಿಫಿಕೇಶನ್ ತೋರಿಸ್ತಾ ಇರುತ್ತೆ. ಸೊ ಆ ನೋಟಿಫಿಕೇಶನ್ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಓಕೆನಾ, ಡೀಟೇಲ್ಸ್ ಅಲ್ಲಿ ಒಂದು ಲಿಂಕ್ ಇರುತ್ತೆ ಲಾಸ್ಟಲ್ಲಿ, ನಂದು ಅಮೆಝಾನ್ ವೌಚರ್ ಆಗಿರೋದ್ರಿಂದ ಲಾಸ್ಟಲ್ಲಿ ಅಮೆಝಾನ್ದು ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಮೆಝಾನ್ ಆ್ಯಪ್ ಓಪನ್ ಆಗುತ್ತೆ. ಸೊ ಆ್ಯಪ್ ಇಲ್ಲಾಂದರೆ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು, ಇಲ್ಲ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ. ಸೊ ಅದು ಓಪನ್ ಆದಮೇಲೆ ನೀವು ಅಲ್ಲಿ ಆ್ಯಡ್ ಬ್ಯಾಲೆನ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಆ್ಯಡ್ ಬ್ಯಾಲೆನ್ಸ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆಪ್ಷನ್ಸ್ ತೋರಿಸ್ತಾ ಇರುತ್ತೆ, ಆ್ಯಡ್ ಗಿಫ್ಟ್ ಕಾರ್ಡ್ ಟು ಬ್ಯಾಲೆನ್ಸ್, ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಆ್ಯಡ್ ಗಿಫ್ಟ್ ಕಾರ್ಡ್ ಟು ಬ್ಯಾಲೆನ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಅದೊಂದು ಪಿನ್ ನಂಬರ್ ಕೇಳ್ತಾ ಇರುತ್ತೆ, ಮತ್ತೆ ನೀವು ರಕುತೇನ್ ಇನ್ಸೈಟ್ಸ್ಗೆ ಬಂದು ಅದರಲ್ಲಿ ಪಿನ್ ನಂಬರ್ ಅವ್ರು ಕೊಟ್ಟಿರ್ತಾರೆ, ಅದನ್ನು ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಆ್ಯಡ್ ಬ್ಯಾಲೆನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಲೆನ್ಸ್ಗೆ ಆ್ಯಡ್ ಆಗುತ್ತೆ, ಅದು ಕ್ರೆಡಿಟ್ ಆಗುತ್ತೆ. ಈ ವೌಚರ್ ಅಲ್ಲಿರೋ ಪಾಯಿಂಟ್ಸ್, ಈ ವೌಚರ್ ಅಲ್ಲಿರೋ ಅಮೌಂಟ್ ಅನ್ನ ನೀವು ಅಮೆಝಾನ್ ಬ್ಯಾಲೆನ್ಸ್ಗೆ ಆ್ಯಡ್ ಮಾಡ್ಕೋಬೇಕಾದ್ರೆ ನೀವು ಆ್ಯಡ್ ಬ್ಯಾಲೆನ್ಸ್ ಆದರೂ ಕ್ಲಿಕ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಅಮೆಝಾನ್ ಪೇ ಬ್ಯಾಲೆನ್ಸ್ ಆದರೂ ಕ್ಲಿಕ್ ಮಾಡ್ಬೋದು. ಸೇಮ್ ವಿಂಡೋ ಓಪನ್ ಆಗುತ್ತೆ ನಿಮಗೆ. ಎಲ್ಲ ವೌಚರ್ಗೂ 1 ಇಯರ್ ವ್ಯಾಲಿಡಿಟಿ ಇರುತ್ತೆ, ಅಷ್ಟರಲ್ಲಿ ನೀವು ಅದನ್ನು ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ವೌಚರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಪೇಟಿಎಮ್ ವ್ಯಾಲೆಟ್ಗೂ ನೀವು ಆ್ಯಡ್ ಮಾಡ್ಕೋಬೋದು. ಈ ವ್ಯಾಲಿಡಿಟಿ ಮುಗಿದ್ಮೇಲೆ ನೀವು ಅದನ್ನು ಆ್ಯಡ್ ಮಾಡೋಕ್ಕೂ ಆಗಲ್ಲ, ಅದನ್ನು ರಿನ್ಯೂ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅದರಿಂದ ಅದಕ್ಕೆ ಮುಂಚೆನೇ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಮನಿನ. ಸೊ ಈ ಥರ ನೀವು ಸರ್ವೇಸ್ನ ಸಾಲ್ವ್ ಮಾಡ್ತಾ ನಿಮ್ಮ ಪಾಯಿಂಟ್ಸ್ನ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಅದು ಮನಿ, ಇವಾಗ 100 ಪಾಯಿಂಟ್ಸ್ ಅಂತ ಹೇಳಿದ್ರೆ 100 ರುಪೀಸ್ ಅದು. ಸೊ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ, ಈ ಥರ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಬೇರೆ ಏನಕ್ಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ತೋರಿಸಿರೋದ್ರಲ್ಲಿ ನೀವು ನೋಡಿರ್ತೀರ 265 ಇದ್ದಿದ್ದು 365 ಆಗಿರುತ್ತೆ. ಸೊ ಈ ಥರ ನೀವು ಈಸಿಯಾಗಿ ಮನಿ ಗಳಿಸ್ಬೋದು, ಅಂದರೆ ಬೇಸಿಕ್ ನೀಡ್ಸ್ ಆಗುತ್ತೆ. ಸೊ ಇವಾಗ 100 ರೂಪಾಯಿ ಅಂದರೂ ಯಾರು ಸುಮ್ಮನೆ ನಮ್ಗೆ ಎತ್ತಿ ಕೊಟ್ಬಿಡಲ್ಲ, ಎಲ್ಲಾನು ಕಷ್ಟಪಟ್ಟೆ ದುಡಿತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಈಸಿಯಾಗಿ ನಾವು ಹೆಂಗೆ ಮನಿ ಗಳಿಸೋದು ಅಂತ ಇದೊಂದು ಆಪ್ಷನ್ ಅಷ್ಟೇ. ನಿಮ್ಗೆ ನಿಜವಾಗ್ಲೂ ಇಷ್ಟ ಇದ್ರೆ ನೀವು ಅದನ್ನ ಟ್ರೈ ಮಾಡ್ಬೋದು, ಇಲ್ಲಾಂದ್ರೆ ಪರವಾಗಿಲ್ಲ. ನಾನು ಟ್ರೈ ಮಾಡಿ ನಂದು ಏನು ಬ್ಯಾಲೆನ್ಸ್ ಆ್ಯಡ್ ಆಗಿದೆ ಅದನ್ನೇ ನಾನು ನಿಮಗೆ ವಿಡಿಯೋ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಯೂಸ್ ಆಗ್ಬೋದು ಅಂತ. ಬಟ್ ಇದರಲ್ಲಿ ಇನ್ನೊಂದು ಆಪ್ಷನ್ ಬಿಟ್ಟಿದ್ದಾರೆ, ಇನ್ವೈಟ್
ಫ್ರೆಂಡ್ಸ್ ಅಂಡ್ ಅರ್ನ್ ಅಂತ. ಬಟ್ ಇದು ಕೆಲವು ಜನಕ್ಕೆ ಮಾತ್ರ ಆಕ್ಟಿವೇಟ್ ಆಗುತ್ತೆ, ಅವ್ರಿಗೆ ರೂಲ್ಸ್ ಇದೆ ಇದರಲ್ಲಿ. ಇದು ನನಗೂ ಇನ್ನೂ ಆಕ್ಟಿವೇಟ್ ಆಗಿಲ್ಲ, ನಾನು ಡೈರೆಕ್ಟ್ ನಿಮ್ಗೆ ಹಾಕುತ್ತೆ, ನಿಮ್ಮ ಸೈಟ್ಸ್ ಲಿಂಕ್ ಕೊಡ್ತಾ ಇದ್ದೀನಿ. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರ್ ಅಂದ ಮೇ ಬಿ ಅರೌಂಡ್ 4 ಮಂತ್ಸ್ ಆಗಿದೆ ಇವಾಗಷ್ಟೇ ನಾನು ಸ್ಟಾರ್ಟ್ ಮಾಡಿ. ಸೊ ಅದರಲ್ಲಿ ನೀವು ಇನ್ವೈಟ್ ಮಾಡಿ ಅದರಿಂದನು ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ 3 ಕ್ರೈಟೀರಿಯಾಸ್ ನಾವು ಮೀಟ್ ಮಾಡಬೇಕಾಗುತ್ತೆ. ಫಸ್ಟ್ ಬಂದು ಅವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ನಾವು ಅಗ್ರಿ ಮಾಡ್ಕೊಂಡಿರ್ಬೇಕು, ಮೆಂಬರ್ ಅಗ್ರಿಮೆಂಟ್ನ ನಾವು ಅಗ್ರಿ ಮಾಡ್ಕೊಂಡಿರ್ಬೇಕು. ಮತ್ತು ಸೆಕೆಂಡು, ನೀವು ಕಂಟಿನ್ಯೂಸ್ ಆಗಿ ಸರ್ವೇಸ್ನ ಸಾಲ್ವ್ ಮಾಡ್ತಾ ಇರಬೇಕು. ಅಂದರೆ ಕೆಲವು ತಿಂಗಳಿಂದ ನೋಡ್ತಾ ಇರ್ತಾರೆ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀರಾ ಇಲ್ವಾ ಅಂತ, ಅದು ಕರೆಕ್ಟ್ ಆಗಿರಬೇಕು. ಮತ್ತು ಇನ್ನೊಂದು, ನೀವು ಮೆಂಬರ್ ಪ್ರೊಫೈಲ್ನ ಅಪ್ ಟು ಡೇಟ್ ಇಟ್ಟಿರಬೇಕು. ನಾನು 5 ಡೀಟೇಲ್ಸ್ ಹೇಳಿದ್ನಲ್ಲ, ಬೇಸಿಕ್, ವರ್ಕ್, ಹೆಲ್ತ್, ಹೌಸ್ ಹೋಲ್ಡ್, ವೆಹಿಕಲ್. ಸೊ ಇದನ್ನು ನೀವು ಅಪ್ಡೇಟ್ ಮಾಡಿರಬೇಕು, ಅವಾಗ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ಇವಾಗ ಇದು ನ್ಯೂ ಫೀಚರ್, ಇದು ಫೆಬ್ರವರಿಲಿ ಆ್ಯಡ್ ಆಗಿರೋದು. ಇದು ಕೆಲವು ಜನನ ಮಾತ್ರ ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಂದು ಕೂಡ ಇನ್ನೂ ಆಗಿಲ್ಲ, ಆದರೆ ನೋಡೋಣ. ಬಟ್ ಇವಾಗ ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ನೀವು ಅದರಿಂದ ಸೈನ್ ಅಪ್ ಮಾಡಿಕೊಂಡು ಹೆಲ್ಪ್ಫುಲ್ ಅನಿಸುತ್ತೆ ನಿಮಗೆ ಇದು. ಯಾಕಂದರೆ ನನಗೆ ಅನಿಸಿರೋ ಮಟ್ಟಿಗೆ 100 or 200 ಇಟ್ ಡಸಂಟ್ ಮ್ಯಾಟರ್, ಮನಿ ಈಸ್ ಮನಿ ಅಲ್ವಾ. ಸೊ ಯಾಕಂದರೆ ಅದಕ್ಕೆ ಕಷ್ಟಪಡ್ತಿರೋರು ಇನ್ನೂ ಇದ್ದಾರೆ, ನಾನು ನೋಡಿದ್ದೀನಿ. 100 ರುಪೀಸ್ಗೂ ಕಷ್ಟಪಡೋರು ಇನ್ನೂ ಇದ್ದಾರೆ. ಆ ಕಷ್ಟನ ಅಟ್ಲೀಸ್ಟ್ ನನ್ನ ಕಡೆಯಿಂದ ಒಂದು ಸಜೆಷನಿಂದ ಅಟ್ಲೀಸ್ಟ್ ಸ್ವಲ್ಪ ಚೇಂಜ್ ಮಾಡ್ಬೋದು ಅಂತ ಅನಿಸ್ತು, ಅದಕ್ಕೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ, ಇನ್ನೂ ಬೇರೆ ಏನಾದರೂ ವಿಡಿಯೋಸ್ ಬೇಕಂತ ಹೇಳಿದ್ರು ಕಮೆಂಟಲ್ಲಿ ಹೇಳಿ. ಈಗ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ವರ್ಕ್ ಓವರ್ಲೋಡ್ ಆಗಿದ್ರಿಂದ ಮತ್ತೆ ನನಗೂ ಸ್ವಲ್ಪ ಹುಷಾರಿಲ್ಲದೇ ಇದ್ದಿದ್ರಿಂದ ಅಷ್ಟು ವಿಡಿಯೋಸ್ ಹಾಕೋಕ್ಕಾಗಿಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ಸಾರಿ. ಇನ್ನು ಮುಂದೆ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋಸ್ ಇಷ್ಟ ಆಗಿದ್ರೆ, ಬೇರೆ ಏನಾದರೂ ವಿಡಿಯೋಸ್ ಬೇಕಂತ ಹೇಳಿದ್ರು ನನಗೆ ಕಮೆಂಟಲ್ಲಿ ಹೇಳಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಅಲ್ಲಿ ಸಿಗೋಣ.